ಊರಲ್ಲಿ ಜಾನಕಿ ಅನ್ನುವ ಒಬ್ಬಳು ಆಕೆ ಇದ್ಲು. ಅವಳ ಇಬ್ಬರು ಮಕ್ಕಳಿಗೂ ಒಂದೇ ಸಲ ಮದುವೆ ಮಾಡಿಕೊಂಡು ಇಬ್ಬರು ಸೊಸೆಯರನ್ನು ಮನೆ ಕರ್ಕೊಂಡು ಬಂದ್ಲು. ದೊಡ್ಡ ಸೊಸೆ ದಿವ್ಯ ಬಿಳಿಯಾಗಿದ್ಲು, ಚಿಕ್ಕ ಸೊಸೆ ರಮ್ಯ ಸ್ವಲ್ಪ ಕಪ್ಪಾಗಿದ್ಲು. ಅವ್ರ ಮೂರು ಜನಕ್ಕೆ ಮೂರು ಅಭ್ಯಾಸಗಳಿತ್ತು. ಇಬ್ರು ಸೊಸೆಯರಿಗೂ ಬಿಗ್ ಬಾಸ್ ಅಂದ್ರೆ ಹುಚ್ಚು, ಯಾವಾಗ್ಲೂ ಬಿಗ್ ಬಾಸ್ ನೋಡ್ತಾನೆ ಇದ್ರು. ಅತ್ತೆಗೆ ಮೇಕಪ್ ಹಾಕೊಳ್ಳೋದಂದ್ರೆ ಹುಚ್ಚು. ಹೀಗೆ ಇವರ ಜೀವನ ಸಾಗುತ್ತಿತ್ತು. ಒಂದಿನ ಅತ್ತೆ ಜಾನಕಿ ಬಜಾರ್ಗೆ ಹೋದ್ರು. ಮನೆಯಲ್ಲಿ ಇಬ್ರು ಸೊಸೆಗಳು ಕೂತ್ಕೊಂಡು ಟಿವಿಯಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ರು. ಅಕ್ಕ, ಅತ್ತೆ ಮಾರ್ಕೆಟ್ಗೆ ಹೋಗಿ ಸುಮಾರು ಸಮಯ ಆಯ್ತು, ಇವಾಗ ಬರ್ಬೋದೋ ಏನೋ? ನಾವು ಹೀಗೆ ಬಿಗ್ ಬಾಸ್ ನೋಡ್ತಾ ಇದ್ರೆ ಅವ್ರಿಗೆ ನಮ್ಮೇಲೆ ಕೋಪ ಬರ್ಬೋದೋ ಏನೋ? ಏ, ಇವಾಗ ಅವ್ರ ಬಗ್ಗೆ ಯಾಕೆ, ಪ್ರಶಾಂತವಾಗಿರು. ಇಲ್ಲೋಡು, ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಅತ್ತೆ ಮೇಕಪ್ ಕಿಟ್ ಎಲ್ಲ ತಗೊಂಡ್ ಬರ್ಬೇಕು ಅಂದ್ರೆ ಸುಮಾರು ಸಮಯ ಆಗುತ್ತೆ. ನೀನು ಟೆನ್ಷನ್ ಆಗ್ಬೇಡ, ಬಿಗ್ ಬಾಸ್ ನೋಡು. ಅವರಿಬ್ರು ಸರಿ ಅಂತ ಹೇಳಿ ಸುಮಾರು ಹೊತ್ತು ಟಿವಿ ಮಾತ್ರ ನೋಡ್ತಿದ್ರು. ಸುಮಾರು ಹೊತ್ತು ಹಾಗೆ ಮುಗಿದೋಯ್ತು. ಅಷ್ಟೊಳಗೆ ಶೋನು ಮುಗ್ದೋಯ್ತು. ಹೊರಗಡೆ ಶಬ್ದ ಮಾಡ್ಕೊಂಡು ಜಾನಕಿ ಬರೋದನ್ನು ರಮ್ಯ ಗಮನಿಸಿದ್ಲು. ಅಯ್ಯೋ ದೇವ್ರಿ, ಸುಮಾರು ಲೇಟ್ ಆಯ್ತಕ್ಕ, ಎಲ್ಲ ಕೆಲ್ಸನು ಹಾಗೇನೆ ಇದೆ. ಅಕ್ಕ ಹೋಗಕ್ಕ, ಬೇಗ ಹೋಗಿ ಟಿವಿ ಆಫ್ ಮಾಡು. ದಿವ್ಯ ತಕ್ಷಣ ಹೋಗಿ ಟಿವಿ ಆಫ್ ಮಾಡಿದ್ಲು. ಅಷ್ಟೊಳಗೆ ಮನೆಯೊಳಗಡೆ ಜಾನಕಿ ಎಂಟ್ರಿ ಆದ್ಲು. ಗಾಬರಿಯಾಗಿದ್ದ ಸೊಸೆಯರನ್ನು ನೋಡಿ, ಏನ್ರೇ ಅಷ್ಟು ಗಾಬರಿಯಾಗಿದ್ದೀರಾ? ಅಡ್ಗೆ ಕೆಲ್ಸ ಮುಗಿತಾ? ನನಗೆ ಹಸಿವಾಗ್ತಾ ಇದೆ. ಅದನ್ ಕೇಳಿ ಇಬ್ರು ಸೊಸೆಯರು ಕೂಡ ಸೈಲೆಂಟ್ ಆದ್ರು. ಏನೇ ಇಬ್ರು ಹಾಗೆ ನನ್ ಮುಖ ನೋಡ್ತಾ ಇದ್ದೀರಾ? ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡಿ. ಅತ್ತೆ, ಅದು ನಾವಿನ್ನು ಅಡಿಗೆ ಮಾಡ್ಲಿಲ್ಲ, ಸ್ವಲ್ಪ ಹೊತ್ತು ಇರಿ, ನಾವು ಮಾಡಿಕೊಡ್ತೀವಿ. ಏ ಕಪ್ಪು ಮುಖದವಳೆ, ಇಲ್ಲಿ ತನಕ ಏನ್ ಮಾಡ್ತಿದ್ದೆ? ನೀನೇನ್ ಮಾಡ್ತಿದ್ಯೆ ಬಿಳಿ ಮುಖದವಳೆ? ಅದು ಅತ್ತೆ, ನಮಗೆ ಬೇರೆ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ನೀವ್ ಏನ್ ಮಾಡಿರ್ತೀರಾ ಅಂತ ನನಗ್ ಗೊತ್ತು. ಬಿಗ್ ಬಾಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿರ್ತೀರಾ. ನಿಮಗೆ ಎಷ್ಟು ಸಲ ಹೇಳ್ಬೇಕೆ ಆ ಶೋ ನೋಡ್ಬೇಡಿ ಅಂತ? ಇನ್ನೊಂದ್ಸಲ ಕೆಲ್ಸ ಮಾಡದೆ ಶೋ ನೋಡಿದ್ರೆ ಆಮೇಲೆ ನಿಮಗಿದೆ. ಹೋಗಿ ಹೋಗಿ, ಬೇಗ ಅಡಿಗೆ ಕೆಲಸ ಮಾಡಿ. ತಕ್ಷಣ ಸೊಸೆಯರು ಇಬ್ರು ಹೋಗಿ ಅಡಿಗೆ ಕೆಲಸ ಶುರು ಮಾಡಿದ್ರು. ಜಾನಕಿ ಅವಳ ರೂಮ್ಗೆ ಹೋಗಿ ಮೇಕಪ್ ಹಾಕೊಳ್ತಾ ಇದ್ಲು. ಅವರು ನನ್ನ ನೋಡಿ ಕಪ್ಪು ಮುಖದವಳೆ ಅಂತ ಹೇಳಿದ್ರಲ್ವಾ, ನನಗೆ ತುಂಬಾ ಕೋಪ ಬರ್ತಿದ್ದಕ್ಕ. ಹಾಗಾದ್ರೆ ಅವ್ರಿಗೆ ಒಂದು ಪಾಠ ಕಲಿಸ್ಕೊಡೋಣವಾ? ಆದ್ರೆ ಹೇಗಕ್ಕ? ಅವ್ರಿವಾಗ ಮೇಕಪ್ ಹಾಕೊಳ್ತಿದ್ದಾರೆ, ಅದು ಕಂಪ್ಲೀಟ್ ಆಗೋ ತನಕ ಅವರು ಹೊರಗಡೆ ಬರಲ್ಲ. ಅವ್ರಿಗೆ ಹಸ್ವಾಗ್ತಿದೆ ಅಂತ ಹೇಳಿದ್ರಲ್ವಾ, ಹೋಗಿ ಅವ್ರ ರೂಮಲ್ಲಿ ಪವರ್ ಕಟ್ ಮಾಡಿದ್ರೆ ಸರಿ. ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ, ಹೊರಗಡೆ ಬರಕ್ಕಾಗಲ್ಲ, ಹಸುವಿಂದ ಒದ್ದಾಡ್ತಾ ಇರ್ತಾರೆ. ಅದನ್ ಕೇಳಿ ರಮ್ಯ ಓಕೆ ಅಂತ ಅಂದ್ಕೊಂಡು ಅತ್ತೆ ರೂಮಿಗೆ ಪವರ್ ಕಟ್ ಮಾಡಿದ್ಲು. ಅತ್ತೆ ರೂಮಲ್ಲಿ ಇವಾಗ ಕತ್ಲಾಗಿತ್ತು. ಅಯ್ಯಯ್ಯೋ, ಅರ್ಧ ಮೇಕಪ್ ಅಲ್ಲೇ ಕರೆಂಟ್ ಹೋಗ್ಬಿಡುತ್ತೆ, ಇವಾಗ ಈ ಕರೆಂಟ್ ಯಾವಾಗ ಬರುತ್ತೋ? ಹಾಗಂತ ಹಾಗೇನೆ ಕೂತ್ಕೊಂಡಿದ್ಲು. ಅಷ್ಟೊಳಗೆ ಅಡಿಗೆ ರೆಡಿಯಾಗಿ ಅವರಿಬ್ರು ಕೂಡ, ಅತ್ತೆ ಹೊರಗಡೆ ಬನ್ನಿ ಅತ್ತೆ, ಅಡಿಗೆ ರೆಡಿಯಾಗಿದೆ. ಆ ಬರ್ತೀನಿ ಬರ್ತೀನಿ, ಇಲ್ಲಿ ಪವರ್ ಕಟ್ ಆಗಿದೆ, ಕರೆಂಟ್ ಬಂದ ಮೇಲೆ ಬರ್ತೀನಿ. ಕರೆಂಟ್ ಹೋದ್ರೆ ನಿಮ್ಗೇನತ್ತೆ, ಬಂದು ತಿನ್ಬಿಟ್ಟು ಹೋಗ್ಬೋದಲ್ವಾ? ನನಗೆ ಕರೆಂಟ್ ಇಲ್ಲ ಅಂದ್ರೆ ಊಟ ಮಾಡ್ಬೇಕು ಅಂತ ಅನ್ಸಲ್ಲ. ಆಮೇಲೆ ಸೊಸೆಯರು ನಗಡ್ಕೊಂಡು ಹೋಗಿ ಪವರ್ ಆನ್ ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಜಾನಕಿ ಮೇಕಪ್ ನ ಕಂಪ್ಲೀಟ್ ಮಾಡ್ಕೊಂಡು ಹೊರಗಡೆ ಬಂದು ಊಟ ಮಾಡಿದ್ಲು. ಅವಳ ನೋಡಿ ನಗಾಡ್ತಾ ಇದ್ದ ಸೊಸೆಯರನ್ನು ನೋಡಿ ಜಾನಕಿಗೆ ಅನುಮಾನ ಬಂತು. ನನಗ್ಯಾಕೋ ಇವರೇ ಪವರ್ ಕಟ್ ಮಾಡಿರ್ತಾರೆ ಅಂತ ಅನಿಸ್ತಾ ಇದೆ, ಅದಕ್ಕೆ ನಗಾಡ್ತಾ ಇದ್ದಾರೆ. ಇವ್ರ ಕತೆ ನಾನು ನೋಡ್ತೀನಿ ಇವಾಗ ಹಾಗಂತ ಅನ್ಕೊಂಡು ಹೋಗ್ಬಿಟ್ಲು. ದಿನಗಳು ಹೋಗ್ತಾ ಇತ್ತು. ಸೊಸೆಯರಿಬ್ರು ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಎಲ್ಲ ಕೆಲ್ಸನ ಮುಗಿಸ್ಬಿಟ್ರು. ಅದನ್ನು ಗಮನಿಸಿ ಜಾನಕಿ, ಇನ್ನೊಂದ್ಸಲ ಇವರು ಈ ಶೋ ಅಲ್ಲ ಟಿವಿನೇ ನೋಡದೇ ಇರೋ ಹಾಗೆ ಮಾಡ್ಬೇಕು. ಹಾಗಂತ ಅಂದ್ಕೊಂಡು ತಕ್ಷಣ ಟೆರೆಸ್ಗೆ ಹೋಗಿ ಡಿಶ್ ವೈರ್ನ ಕಟ್ ಮಾಡಿದ್ಲು. ಆದ್ರಿಂದ ತಕ್ಷಣ ಟಿವಿ ಕನೆಕ್ಷನ್ ಆಫ್ ಆಯ್ತು. ಶೋ ಮಧ್ಯದಲ್ಲೇ ಕಟ್ ಆಗಿದ್ರಿಂದ ಇಬ್ರು ಕೂಡ ಟಿವಿಯನ್ನು ಸುತ್ತಾಡ್ಕೊಂಡು ಆ ಕಡೆ ಈ ಕಡೆ ಬರ್ತಾ ಇದ್ರು. ಅದನ್ನು ನೋಡಿ ಜಾನಕಿ ಅವರನ್ನ ನೋಡಿ ಭಯಂಕರವಾಗಿ ನಗಾಡ್ತಿದ್ಲು. ಅಕ್ಕ, ಇದು ಅತ್ತೆ ಕೆಲ್ಸ ಆಗಿರ್ಬೋದು, ಅವರು ನೋಡು ಹೇಗ್ ನಗಾಡ್ತಿದ್ದಾರಂತ. ಮೊನ್ನೆ ನಾವು ಮಾಡಿದ್ದಕ್ಕೆ ಅವರು ರಿವೆಂಜ್ ಮಾಡೋ ತರ ಅನಿಸ್ತಾ ಇದೆ ತಂಗಿ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಅತ್ತೆ ತುಂಬಾ ಮೇಕಪ್ ಹಾಕೊಂಡ್ರು. ಏ ಸೊಸೆರೆ, ಇಲ್ಲಿಗ್ ಬನ್ನಿ ಹಾಗಂತ ಕರೆದ ತಕ್ಷಣ ಇಬ್ರು ಅಲ್ಲಿಗೆ ಹೋದ್ರು. ಚಿಕ್ಕ ಫಂಕ್ಷನ್ ಇದೆ, ಎಲ್ರು ಹೋಗ್ಬೇಕು, ಬನ್ನಿ ಹೋಗೋಣ. ಅತ್ತೆ, ನಮ್ಮ ಹತ್ರ ಮುಂಚೆನೆ ಹೇಳ್ಬೋದಾಗಿತ್ತಲ್ವಾ, ನಾವು ರೆಡಿ ಆಗ್ತಿದ್ವಿ. ಏನ್ ರೆಡಿ ಆದ್ರೋ, ನಿಮ್ಮ ಮುಖಗಳು ಹಾಗೇನೆ ಇರುತ್ತೆ, ನೀವೇನು ನನ್ನಷ್ಟು ಅಂದವಾಗಿದ್ದೀರಾ, ಬನ್ನಿ. ಹಾಗಂತ ಸೊಸೆಯರನ್ನು ಕರ್ಕೊಂಡು ಅವಳು ನಡ್ಕೊಂಡು ಹೋಗ್ತಾ ಇದ್ಲು. ಹಾಗೆ ಸ್ವಲ್ಪ ದೂರ ಹೋದಾಗ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯ್ತು.
ಎಲ್ಲಾದ್ರೂ ನಿಂತ್ಕೊಳ್ಳೋಣ ಅಂದ್ರೆ ಅಕ್ಕಪಕ್ಕದಲ್ಲಿ ಏನೂ ಇರ್ಲಿಲ್ಲ. ಆದ್ರಿಂದ ಮೂರು ಜನ ಓಡ್ ಹೋಗ್ತಾ ಇದ್ರು. ಆವಾಗ ಜಾನಕಿ ಹೆದರಿ ಅವಳ ಮನಸ್ಸೊಳಗೆ, ಅಯ್ಯೋ ದೇವ್ರೇ, ಇವಾಗ ನನ್ ಮೇಕಪ್ ಹೋದ್ರೆ ನನ್ನ ಪರಿಸ್ಥಿತಿ ಏನೋ. ಹಾಗಂತ ಫಾಸ್ಟ್ ಆಗಿ ಹೊಡ್ಕೊಂಡು ಒಂದ್ ಜಾಗಕ್ಕೆ ಸೇರಿದ್ಲು. ಜಾನಕಿ ಅನ್ಕೊಂಡ ಹಾಗೇನೆ ಅವಳ ಮುಖದ ಮೇಲಿದ್ದ ಬಣ್ಣ ಎಲ್ಲ ಹೋಗಿ ಅವಳ ನಿಜವಾದ ಬಣ್ಣ ಕಾಣಿಸ್ತು. ಅದನ್ ನೋಡಿ ಸೊಸೆಯರು ಶಾಕ್ ಆದ್ರು. ಏನತ್ತೆ, ನೀವು ಇಷ್ಟು ಕಪ್ಪಾಗಿದ್ದೀರಾ? ಇಷ್ಟು ದಿನ ನಿಮ್ಮ ಬಣ್ಣನ ಮೇಕಪ್ ಹಾಕಿ ಕವರ್ ಮಾಡಿದ್ದೀರಾ ಅಂತ ಅರ್ಥ. ಹಾಗಾದ್ರೆ ನಿಮಗಿಂತ ನಾನು ಎಷ್ಟೋ ಬೆಟರ್, ಸ್ವಲ್ಪನಾದ್ರೂ ಕಲರ್ ಆಗಿದ್ದೀನಿ. ಆವಾಗ ಅತ್ತೆ ನಾಚಿಕೆ ಪಟ್ಟು ತಲೆ ಕೆಳಗಾಕಿದ್ರು. ಚಿಂತೆ ಪಡ್ಬೇಡಿ ಅತ್ತೆ, ನಿಮ್ಮ ಬಣ್ಣದ ಬಗ್ಗೆ ನಾನು ಯಾರ ಹತ್ರನ ಏನು ಹೇಳಲ್ಲ. ಹಾಗಂತ ಅತ್ತೆನ ಕರ್ಕೊಂಡು ಅವರು ಮನೆಗೋದ್ರು. ಒಂದು ಊರಲ್ಲಿ ಪ್ರಿಯಾಗಿರಿ ಅನ್ನುವ ಇಬ್ಬರು ಅನಾಥ ಮಕ್ಕಳು ಇದ್ರು. ಅವರಿಬ್ಬೆಗೆ ತಂದೆ ತಾಯಿ ಇಲ್ಲ ಅನ್ನೋದ್ರಿಂದ ಬಾಳದಕ್ಕೋಸ್ಕರ ಅವರು ಅಡವಿಗೆ ಹೋಗಿ ಸೌದೆ ಕಟ್ಕೊಂಡು ಬಂದು ಅದನ್ನು ಮಾರ್ತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಅವರಿಬ್ರು ಸೌದೆ ತಗೊಂಡು ಬರೋದಕ್ಕೋಸ್ಕರ ಅಡವಿಗೆ ಹೋಗ್ತಾ ಇದ್ರು. ಆವಾಗ ತಮ್ಮ ಗಿರಿ ಅಕ್ಕನ ಹತ್ತಿರ, ಅಕ್ಕ ನಿನ್ ಕೈಗೆ ಗಾಯ ಆಗ್ಲಿಲ್ವಾ? ನನಗ್ ಮಾತ್ರ ಸೌದೆ ಹೊಡೆಯುವಾಗ ಕೈಯೆಲ್ಲ ಗಾಯ ಆಗಿ ಉರಿತಾ ಇತ್ತಕ್ಕ. ನನಗೂ ಹಾಗೇನೆ ಇದೆ ಕಣ ತಮ್ಮ, ಕೈಯೆಲ್ಲ ಗಾಯಗಳಾಗಿ ತುಂಬಾ ನೋವಾಗ್ತಿದೆ ಕಣೋ. ಆವಾಗ ಗಿರಿ ಅವನ ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡಿಕೊಂಡು, ಅಕ್ಕ ಅದೇ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನಮಗೆ ಯಾವ ಕಷ್ಟನೂ ಇರ್ತಾ ಇರಲಿಲ್ಲ ಅಲ್ವಾ? ಅವರಿಬ್ಬರೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಾವಿಬ್ರು ಸ್ಕೂಲಿಗೆ ಹೋಗಿ ತುಂಬ ಚೆನ್ನಾಗಿ ಓದ್ಕೊಳ್ತಿದ್ವಿ ಅಲ್ವಾ? ಹೌದು ಕಣತಮ್ಮ, ಅಪ್ಪ ಅಮ್ಮ ನಮಗೆ ಅನ್ಯಾಯ ಮಾಡಿಬಿಟ್ಟು ಹೋಗ್ಬಿಟ್ರು ಕಣೋ. ಈ ಕಷ್ಟಗಳು ಯಾವಾಗ ದೂರ ಆಗುತ್ತೋ ಏನೋ. ಹಾಗಂತ ಮಾತಾಡ್ತಾ ಹೋಗ್ತಿದ್ರು. ಸಂಜೆ ಸಮಯದೊಳಗೆ ಸೌದೆಗಳನ್ನು ಕಟ್ಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ತಗೊಂಡು ಬರ್ತಾ ಇದ್ರು. ಹಾಗೆ ಅವರು ಹೋಗ್ತಾ ಇದ್ದಾಗ ದಾರಿಯ ಮಧ್ಯದಲ್ಲಿ ಒಂದು ರೈಲ್ವೆ ಟ್ರ್ಯಾಕಲ್ಲಿ ದೊಡ್ಡ ಹಸುವೊಂದು ಸಿಕ್ಕಾಕೊಂಡು ಪಾಪ ನೋವಿನಿಂದ ನಾಳುತ್ತಾ ಇತ್ತು. ಅಯ್ಯೋ ಅಕ್ಕ, ಅಲ್ಲಿ ನೋಡು, ಆ ಹಸು ರೈಲ್ವೆ ಟ್ರ್ಯಾಕಲ್ಲಿ ಸಿಕ್ಕಾಕೊಂಡಿರೋ ಥರ ಕಾಣಿಸ್ತಿದೆ. ಅಷ್ಟರೊಳಗೆ ದೂರದಿಂದ ರೈಲ್ ವೇಗವಾಗಿ ಬರೋದು ಕಾಣಿಸ್ತು. ಅಯ್ಯೋ ಅಲ್ಲಿ ನೋಡು, ಟ್ರೈನ್ ಕೂಡ ಬರ್ತಾ ಇದೆ. ನಾವು ಬೇಗ ಹೋಗಿ ಅದನ್ನು ಕಾಪಾಡ್ಬಿಕ್ಕೋಣೋ, ಬಾರೋ. ಹಾಗಂತ ಹೇಳಿ ಅವರಿಬ್ರು ಆ ಸೌದೆಗಳನ್ನು ಪಕ್ಕದಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ವೇಗವಾಗಿ ಹಸುವಿನ ಹತ್ರ ಹೋದ್ರು. ಅವರಿಬ್ಬರಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥಾಗ್ಲಿಲ್ಲ. ಆ ಟ್ರೈನ್ ಬೇರೆ ಸ್ಪೀಡ್ ಆಗಿ ಬರ್ತಾ ಇತ್ತು. ಆವಾಗ ಟ್ರ್ಯಾಕ್ ಪಕ್ಕದಲ್ಲಿದ್ದ ಒಂದು ರಾಡ್ನ ನೋಡ್ದ ಗಿರಿ. ತಕ್ಷಣ ಹೋಗಿ ಅದನ್ನು ಗಟ್ಟಿಯಾಗಿ ಎಳೆದ. ಆದ್ರಿಂದ ಸಿಕ್ಕಾಕೊಂಡಿದ್ದ ಆ ಹಸುವಿನ ಕಾಲು ಹೊರಗಡೆ ಬಂತು. ತಕ್ಷಣ ಪುನಃ ಆ ರಾಡ್ನ ಮುಂದೆ ಹಾಕ್ತ. ಆಮೇಲೆ ಅವರಿಬ್ರು ಅಲ್ಲಿಗೆ ಬಂದ್ರು. ಆಮೇಲೆ ಆ ಹಸು ಆ ಮಕ್ಕಳಿಬ್ರಿಗೆ ಕೃತಜ್ಞತೆ ಹೇಳಿತು. ನೀವಿಬ್ರು ಮಾಡಿದ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ. ನನ್ನನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಅರೆ ಏನ್ ನೀನು ಮಾತಾಡ್ತಾ ಇದೀಯಾ? ನನಗೇನ್ ಮಾತಾಡೋ ಶಕ್ತಿ ಇದೆ, ದಯವಿಟ್ಟು ನೀವಿಬ್ರು ನನಗೋಸ್ಕರ ಇನ್ನೊಂದು ಸಹಾಯ ಮಾಡ್ತೀರಾ? ನಾವು ನಿನಗೆ ಏನ್ ಸಹಾಯ ಮಾಡೋದು? ನೀವಿಬ್ರು ತುಂಬಾ ಒಳ್ಳೆಯವರು. ನನ್ನನ್ನು ಕೂಡ ನಿಮ್ಮ ಜೊತೆಗೇನೆ ಮನೆ ಕರ್ಕೊಂಡು ಹೋಗಿ, ನಾನಿವತ್ತಿಂದ ನಿಮ್ಮ ಜೊತೆನೇ ಇರ್ತೀನಿ. ಆವಾಗ ಮಕ್ಕಳು ಅವರ ಪರಿಸ್ಥಿತಿಯ ಬಗ್ಗೆ ಹೇಳಿದ್ರು. ನಾವಿಬ್ರು ಅನಾಥ ಮಕ್ಕಳು, ನಮಗೆ ಹಿಂದೆ ಮುಂದೆ ಯಾರೂ ಇಲ್ಲ, ನಾವು ಬಾಳದೆ ತುಂಬ ಕಷ್ಟದಲ್ಲಿ, ಇನ್ನು ನಿನ್ನನ್ನು ಕರ್ಕೊಂಡು ಹೋಗಿ ನೋಡ್ಕೊಳ್ಳೋದು ತುಂಬ ಕಷ್ಟ. ಹಾಗಂತ ಹೇಳಿದ್ಲು ಪ್ರಿಯಾ. ಆವಾಗ ಆ ಹಸು ಅವ್ರ ಹತ್ರ ಒಂದು ನಿಜ ಹೇಳಿತು. ನಾನು ನಿಮಗೆ ಒಂದು ರಹಸ್ಯ ಹೇಳ್ತೀನಿ, ಅದನ್ನು ಕೇಳಿ. ನಾನೊಂದು ಮಾಂತ್ರಿಕ ಹಸು. ಒಬ್ಬರು ಋಷಿಯಿಂದ ನನಗೆ ಕೆಲವು ಶಕ್ತಿಗಳು ಸಿಕ್ಕಿದೆ. ನಾನು ರಾತ್ರಿಯಲ್ಲಿ ಚಿನ್ನದ ಹಸುವಾಗಿ ಬದಲಾಗಿ ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ. ಅದನ್ನು ತಿಳ್ಕೊಂಡು ಕೆಲವರು ನನ್ನನ್ನು ಸಾಯಿಸ್ಬೇಕು ಅಂತ ನೋಡಿದ್ರು. ಅವ್ರ ಹತ್ರದಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನು ಇಲ್ಲಿಗೆ ಬಂದು ಸಿಕ್ಕಾಕೊಂಡೆ. ನನ್ನನ್ನು ಕರ್ಕೊಂಡು ಹೋಗಿ, ನಿಮಗೆ ನಾನು ಸಹಾಯ ಮಾಡ್ತೀನಿ. ಹಾಗಂತ ಮಕ್ಕಳತ್ರ ರಹಸ್ಯವನ್ನು ಹೇಳಿತು. ಅದನ್ನು ಕೇಳಿ ಮಕ್ಕಳು ಸರಿ ಅಂತ ಅವ್ರ ಜೊತೆನೆ ಆ ಹಸುವನ್ನು ಮನೆ ಕರ್ಕೊಂಡು ಹೋದ್ರು. ಹಸುವಿನ ಕಾಲಿಗೆ ಆಗಿದ್ದ ಗಾಯಕ್ಕೆ ಮದ್ದು ಹಾಕಿ ಅದನ್ನು ಚೆನ್ನಾಗಿ ನೋಡ್ಕೊಂಡ್ರು. ಆ ದಿನದಿಂದ ಆ ಹಸು ರಾತ್ರಿಯ ಸಮಯದಲ್ಲಿ ಚಿನ್ನದ ಹಸುವಾಗಿ ಬದಲಾಗಿ ಚಿನ್ನದ ನಾಣ್ಯಗಳನ್ನು ಕೆಳಗಾಗ್ತಿತ್ತು. ಅದರಿಂದ ಮಕ್ಕಳಿಗೆ ಕಷ್ಟನೇ ಇಲ್ಲದೆ ಇರೋ ಹಾಗೆ ಆಯ್ತು. ಹೀಗೆ ಕೆಲವು ದಿನಗಳು ಕಳೆದವು. ಹೀಗಿರುವಾಗ ಒಂದಿನ ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಇಬ್ರು ವ್ಯಕ್ತಿ ಆ ಊರಿನ ವ್ಯಕ್ತಿಯ ಹತ್ತಿರ ಹೀಗೆ ಕೇಳೋದನ್ನು ನೋಡಿದ್ರು. ಏನಪ್ಪ ಅಜ್ಜ,
ನಮ್ಮ ಹಸು ಒಂದು ಈ ಕಡೆನೇ ಬಂದಿತ್ತು ನೋಡಕ್ಕೆ ಬಿಳಿಯಾಗಿ ತುಂಬಾ ದಪ್ಪವಾಗಿ ಇರುತ್ತೆ ನೀನೆಲ್ಲಾದರೂ ಅದನ್ನ ನೋಡಿದ್ಯಾ ಅದಕ್ಕೆ ಆ ಅಜ್ಜ ಗೊತ್ತಿಲ್ಲ ಅಂತ ಹೇಳಿದ್ರು ಆಮೇಲೆ ಆ ವ್ಯಕ್ತಿಗಳು ಆ ಹಸುವನ್ನು ಹುಡುಕೊಂಡು ಊರಿನೊಳಗಡೆ ಹೋದ್ರು ಅದನ್ನ ನೋಡಿ ಆ ಮಕ್ಕಳಿಬ್ರು ತುಂಬಾ ಹೆದರಿದ್ರು ಅಯ್ಯೋ ಅಕ್ಕ ನಮ್ಮ ಹಸುನ ಅವರು ನೋಡಿದ್ರೆ ಅವರು ಅದನ್ನ ಕೊಂದಕ್ಕೆ ಬಿಡ್ತಾರೆ ಬೇಗ ಹೋಗಿ ಅದನ್ನ ಕಾಪಾಡೋಣ ಬಾಕ್ಕ ಹಾಗಂತ ಅವರಿಬ್ರು ಮನೆಗೆ ಹೋದ್ರು ಅವರು ಆ ಹಸುವಿನ ಹತ್ತಿರ ಹೋಗಿ ಇಬ್ರು ವ್ಯಕ್ತಿಗಳು ಊರೊಳಗಡೆ ಬಂದು ನಿನ್ನ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ಆವಾಗ ಆ ಹಸು ತುಂಬಾ ಹೆದರ್ತು ಅವರಿಬ್ರೇ ನನ್ನನ್ನು ಸಾಯಿಸಕ್ಕೆ ನೋಡಿದು ಇವಾಗ ನಾನು ಅವರ ಹತ್ರ ಸಿಕ್ಕಕೊಂಡ್ರೆ ಖಂಡಿತ ನನ್ನನ್ನು ಕೊಂದಕ್ಕೆ ಬಿಡ್ತಾರೆ ನೀವೇ ನನ್ನನ್ನು ಹೇಗಾದರೂ ಕಾಪಾಡಬೇಕು ಮಕ್ಕಳಿಗೆ ಆವಾಗ ಒಂದು ಯೋಜನೆ ಸಿಕ್ತು ತಕ್ಷಣ ಒಂದು ಕಪ್ಪಾಗಿರುವ ಪೇಂಟ್ ಅನ್ನು ಹಚ್ಚಿ ಬಿಳಿ ಹಸುವನ್ನು ಕಪ್ಪು ಹಸುವಾಗಿ ಬದಲಾಯಿಸಿದ್ರು ಇವಾಗ ನಿನ್ನನ್ನು ಯಾರಿಂದನೂ ಕಂಡಿಡಕ್ಕೆ ಸಾಧ್ಯನೇ ಇಲ್ಲ ಹಾಗಂತ ಹೇಳ್ತಾ ಇದ್ದಾಗ ಆ ಇಬ್ಬರು ವ್ಯಕ್ತಿಗಳು ಆ ಮಕ್ಕಳ ಮನೆಯ ಹತ್ತಿರ ಬಂದರು ಏ ಮಕ್ಕಳೇ ನಮ್ಮ ಹಸು ಒಂದು ಕಾಣಿಸ್ತಾ ಇಲ್ಲ ಆ ಹಸು ನಿಮ್ಮ ಮನೆ ಹತ್ರ ಇಲ್ಲದ್ರೆ ಇದೆಯಾ ನಮ್ಮ ಮನೆಯಲ್ಲಿ ನಿಮ್ಮ ಹಸು ಏನೂ ಇಲ್ಲ ಇರೋದು ನಮ್ಮ ಹಸು ಮಾತ್ರ ಒಂದ್ಸಲ ತೋರಿಸಿ ಆವಾಗ ನಮ್ಮ ಹಸುನೋ ನಿಮ್ಮ ಹಸುನೋ ಅದು ಗೊತ್ತಾಗುತ್ತೆ ಆವಾಗ ಮಕ್ಕಳು ಹಸುವಿನ ಹತ್ತಿರ ಕರ್ಕೊಂಡು ಹೋಗಿ ತೋರಿಸಿದ್ರು ಅದು ಕಪ್ಪಾಗಿದ್ದರಿಂದ ಸರಿ ಸರಿ ಇದು ನಮ್ಮ ಹಸು ಅಲ್ಲ ನಮ್ಮ ಹಸು ಬಿಳಿಯಾಗಿರುತ್ತೆ ಒಂದು ವೇಳೆ ನಿಮ್ಮ ಕಣ್ಣಿಗೆ ಆ ಬಿಳಿಯಾದ ಹಸು ಸಿಕ್ಕಿದ್ರೆ ಮೊದಲು ನಮ್ಮ ಹತ್ರ ಬಂದು ಹೇಳಬೇಕು ಹಾಗಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಟ್ರು ಆ ಹಸು ಆ ಮಕ್ಕಳ ಹತ್ತಿರ ಹೋಗಿ ನಿಮಗೆ ಇನ್ನೊಂದ್ಸಲ ಧನ್ಯವಾದ ಮಕ್ಕಳೇ ನಿಮ್ಮ ಬುದ್ಧಿವಂತಿಕೆಯಿಂದ ನನ್ನನ್ನು ಪುನಃ ಕಾಪಾಡಿದ್ದೀರಾ ಹಾಗಂತ ಮಕ್ಕಳಿಗೆ ಧನ್ಯವಾದ ಹೇಳಿತು ಹಾಗೆ ಮಕ್ಕಳು ಹಸು ಎಲ್ಲರೂ ಸೇರಿ ಸಂತೋಷವಾಗಿ ಬಾಳ್ತಾ ಇದ್ರು